ನಾಸಿಕ್ನಲ್ಲಿ ಆಕ್ಸಿಜನ್ ಟ್ಯಾಂಕ್ ಸೋರಿಕೆಯಾಗಿ ಇಪ್ಪತ್ತೆರಡು ಮಂದಿ ಸಾವನ್ನಪ್ಪಿರೋದು ಹಲವು ಸೋಂಕಿತ ರೋಗಿಗಳ ಸ್ಥಿತಿ ಈಗ ಚಿಂತಾಜನಕವಾಗಿದೆ ನಾಸಿಕ್ನ ಜಾಕೀರ್ ಹುಸೇನ್ ಆಸ್ಪತ್ರೆಯಲ್ಲಿ ದುರ್ಘಟನೆ ನಡೆದಿರೋದು ಆಸ್ಪತ್ರೆಯಲ್ಲಿದ್ದ ಸೋಂಕಿತರು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಕೊರೋನಾ ಬಾಧಿತ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಘನಘೋರ ಸ್ಥಿತಿ ಒಂದು ಕಡೆಗೆ ಕೊರೋನಾದಿಂದ ಸಾವನ್ನಪ್ಪಾ ಇದ್ರೆ ಇನ್ನೊಂದು ಕಡೆಗೆ ಆಕ್ಸಿಜನ್ನಿಂದಲೂ ಕೂಡ ಬೆಂಗಳೂರಿನಲ್ಲಿ ಸಾವನ್ನಪ್ಪತಾ ಇದ್ದಾರೆ ಸಿಗ್ತಾ ಇಲ್ಲ ಅಂತೇಳಿ ಬಟ್ ಅಲ್ಲಿ ಆಕ್ಸಿಜನ್ ಸೋರಿಕೆಯಿಂದಾಗಿ ಇಪ್ಪತ್ತೆರಡು ಮಂದಿ ಸಾವನ್ನಪ್ಪಿರೋದು ಹಲವು ಸೋಂಕಿತ ರೋಗಿಗಳ ಸ್ಥಿತಿ ಈಗ ಚಿಂತಾಜನಕವಾಗಿದೆ ನಾಸಿಕ್ನ ಝಾಕಿರ್ ಹುಸೇನ್ ಆಸ್ಪತ್ರೆಯಲ್ಲಿ ಈ ದುರ್ಘಟನೆ ಸಂಭವಿಸಿರೋದು ಆಸ್ಪತ್ರೆಯಲ್ಲಿದ್ದಂತಹ ಒಟ್ಟು ನೂರ ಎಪ್ಪತ್ತು ಮಂದಿ ರೋಗಿಗಳಿದ್ರು ನೂರ ಎಪ್ಪತ್ತು ರೋಗಿಗಳಿದ್ರು ಅವರೆಲ್ಲ ಬೇರೆ ಕಡೆಗೆ ಶಿಫ್ಟ್ ಈಗ ಮಾಡಲಾಗ್ತಾ ಇದೆ ಈಗ ಉನ್ನತ ಮಟ್ಟದ ತನಿಖೆಗೆ ಸಿಎಂ ಆದೇಶವನ್ನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮೃತರ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಆಕ್ಸಿಜನ್ ಟ್ಯಾಂಕರ್ ರೀಫಿಲ್ಲಿಂಗ್ ವೇಳೆ ನಡೆದಿರುವಂತಹ ಘಟನೆ ಇದು ಲೀಕೇಜ್ ಕಂಡ ತಕ್ಷಣವೇ ಸೋರಿಕೆ ತಡೆಗೆ ಯತ್ನವನ್ನ ಮಾಡಿದ್ದಾರೆ ಸೋರಿಕೆಯಿಂದ ಅರ್ಧ ಗಂಟೆ ಆಕ್ಸಿಜನ್ ಪೂರೈಕೆ ಸ್ಥಗಿತ ಆಗಿದೆ ಸೊ ಜಾಕಿರ್ ಹುಸೇನ್ ಆಸ್ಪತ್ರೆಯಲ್ಲಿ ಏಳ್ನೂರು ರೋಗಿಗಳಿಗೆ ಅಲ್ಲಿ ಟೆನ್ಷನ್ ಈಗ ಸೃಷ್ಟಿಯಾಗಿದೆ ಆಕ್ಸಿಜನ್ ಪೂರೈಕೆ ಸ್ಥಗಿತಗೊಂಡಿದೆ ರೋಗಿಗಳು ಸಂಬಂಧಿಕರಲ್ಲಿ ಆತಂಕದ ಛಾಯೆ ಇದೆ ಒಟ್ಟು ನೂರ ಎಪ್ಪತ್ತು ಆಕ್ಸಿಜನ್ನಲ್ಲೇ ಇದ್ದಂಥ ಪೇಷಂಟ್ಗಳಿದ್ದರು ಅವರನ್ನು ಈಗ ಸ್ಥಳಾಂತರಗೊಳಿಸಲಾಗಿದೆ ಇನ್ನುಳಿದಂಥ ರೋಗಿಗಳು ಯಾರಿದ್ದಾರೆ ಅವರಲ್ಲಿ ಒಂದಿಷ್ಟು ಆತಂಕ ಈಗ ಮನೆ ಮಾಡಿದೆ ಸದ್ಯಕ್ಕೆ ಈ ಘಟನೆಯಲ್ಲಿ ಇಪ್ಪತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ದೃಶ್ಯಗಳೆಲ್ಲ ನೋಡ್ತಾ ಇದ್ದೀರಾ ನೀವು ಆಕ್ಸಿಜನ್ ಸೋರಿಕೆಯ ದೃಶ್ಯಾವಳಿಗಳನ್ನು ರೀಫಿಲ್ಲಿಂಗ್ ವೇಳೆಯಲ್ಲಿ ಆ ಟ್ಯಾಂಕರ್ ಕಾಣಿಸ್ತಾ ಇದೆ ಟ್ಯಾಂಕರನ್ನು ತಂದು ರೀಫಿಲ್ಲಿಂಗನ್ನು ಮಾಡ್ತಾರೆ ಎಲ್ಲ ಆಸ್ಪತ್ರೆಗಳಲ್ಲೂ ನಡೆಯುತ್ತೆ ಇದು ರೀಫಿಲ್ಲಿಂಗ್ ಮಾಡುವಂಥದ್ದನ್ನು ಸೊ ಮಾಡುವಂಥ ಸಂದರ್ಭದಲ್ಲಿ ಲೀಕೇಜ್ ಆಗಿದೆ ಸೊ ಲೀಕೇಜ್ ಆದಂಥ ಸಂದರ್ಭದಲ್ಲಿ ಇಪ್ಪತ್ತೆರಡು ಸಾವಾಗಿರುವಂತಹ ಘಟನೆ ನಡೆದಿದೆ ಸೊ ಈ ಸಂದರ್ಭಗಳಲ್ಲಿ ನೋಡಿ ಆಕ್ಸಿಜನ್ ಕಡಿಮೆ ಆದರೂ ಕೂಡ ಸಮಸ್ಯೆ ತುಂಬ ಜಾಸ್ತಿ ಆದರೂ ಸಮಸ್ಯೆ ಯಾವ ಇರಬೇಕು ಅಷ್ಟೇ ಇರಬೇಕಾಗತ್ತೆ ಈಗ ಅದು ಓವರ್ ಲೋಡೆಡ್ ಆಗಿದೆ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಕ್ಸಿಜನ್ ಆಗಿದೆ ಸೊ ಹಾಗಾಗಿ ಅಲ್ಲಿ ಸೋರಿಕೆಯಿಂದಾಗಿ ಈಗ ಸಾವನ್ನಪ್ಪಿರೋದು ಅದು ಏನಾಗಿದೆ ಅಂತ ನೋಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಜನ ಸಾವನ್ನಪ್ಪಿದ್ದಾರೆ ಇನ್ನೊಂದು ಕಡೆಗೆ ಆಸ್ಪತ್ರೆಯಲ್ಲಿ ಸೊ ಆಕ್ಸಿಜನ್ ಸಪ್ಲೈ ಆಗಲ ಆಗ್ಲಾರ್ದೇ ಈಗ ಸಾವನ್ನಪ್ಪಿರುವಂಥದ್ದು ಇಪ್ಪತ್ತೆರಡು ಜನ ನೂರ ಎಪ್ಪತ್ತು ಜನ ಅಲ್ಲಿ ಆಕ್ಸಿಜನ್ನಲ್ಲಿ ಇದ್ದಂಥವರು ಆ ರೋಗಿಗಳು ಅವರಲ್ಲಿ ಈಗ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅರ್ಧ ಗಂಟೆ ಬಂದಾಗಿತ್ತು ಸೊ ಹಾಗಾಗಿ ನೂರ ಎಪ್ಪತ್ತು ಜನರಲ್ಲಿ ಈಗ ಇಪ್ಪತ್ತೆರಡು ಮಂದಿ ಆಕ್ಸಿಜನ್ ಸಪ್ಲೈ ಆಗಲಾರ್ದೇ ಆಕ್ಸಿಜನ್ ಸಪ್ಲೈ ಆಗಲಾರ್ದೇ ಅವರು ಸಾವನ್ನಪ್ಪಿದ್ದಾರೆ ತಿಳ್ಕೊಳ್ಳಿ ಆಕ್ಸಿಜನ್ ಸಪ್ಲೈ ಆಗ್ಲಾರ್ದೇ ಸೊ ಇಲ್ಲಿ ಬೆಂಗಳೂರಲ್ಲಿ ಆಕ್ಸಿಜನ್ನೇ ಸಿಗ್ತಾ ಇಲ್ಲ ಅಲ್ಲಿ ಆಕ್ಸಿಜನ್ ಸಪ್ಲೈಯೂ ಆಗಲಿಲ್ಲ ಲೀಕೇಜ್ ಆಯಿತು ಇದರ ಪರಿಣಾಮವಾಗಿ ಈಗ ಸಾವನ್ನಪ್ಪಿರೋದು ಎರಡು ಮಂದಿ ಯೋಚನೆ ಮಾಡ್ಕೊಳ್ಳಿ ಇನ್ನುಳಿದಂಥ ಏಳ್ನೂರು ರೋಗಿಗಳಲ್ಲೂ ಕೂಡ ಈಗ ಟೆನ್ಷನ್ ಇದೆ ಸೊ ಆಕ್ಸಿಜನ್ ಪೂರೈಕೆ ಸ್ಥಗಿತಗೊಂಡಿದೆ ರೋಗಿಗಳು ಸಂಬಂಧಿಕರಲ್ಲಿ ಆತಂಕದ ಛಾಯೆ ಈಗ ಮೂಡಿದೆ ನನ್ನ ಸಹೋದ್ಯೋಗಿ ಶಬೀರ್ ನಿಡ್ಗುಂದಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಬೀರ್ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಘಟನೆಯ ಬಗ್ಗೆ ಖಂಡಿತ ಅರುಣ್ ಇದೊಂದು ರೀತಿ ದಾರುಣ ಘಟನೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಕಡೆ ದೇಶಾದ್ಯಂತ ವ್ಯಾಕ್ಸಿನ್ ಕೊರತೆಯಿಂದ ಜನರು ಸಾಯ್ತಾ ಇದ್ದಾರೆ ಇನ್ನೊಂದು ಕಡೆ ಇರುವಂತ ವ್ಯಾಕ್ಸಿನ್ ಸರಿಯಾಗಿ ಸರಿಯಾದ ಪ್ರಮಾಣಕ್ಕೆ ಸರಿಯಾದ ಸಮಯಕ್ಕೆ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಇಪ್ಪತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಮಹಾರಾಷ್ಟ್ರದಲ್ಲಿ ಟ್ಯಾಂಕರ್ನಿಂದ ಆಸ್ಪತ್ರೆಗೆ ವ್ಯಾಕ್ಸಿನ್ ನ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ವ್ಯಾಕ್ಸಿನ್ ಟ್ಯಾಂಕರ್ ನಿಂದ ಸಾರಿ ಆಕ್ಸಿಜನ್ ಟ್ಯಾಂಕರ್ನಿಂದ ಆಕ್ಸಿಜನ್ ಲೀಕ್ ಆಗಿ ಈಗ ಏನು ಅಲ್ಲೊಂದು ದೊಡ್ಡ ಅವಘಡ ಸಂಭವಿಸಿರುವಂತದ್ದು ಮತ್ತೆ ಈಗ ಅಲ್ಲಿ ಸ್ಥಳಕ್ಕೆ ಸ್ಥಳದಲ್ಲಿ ಇಪ್ಪತ್ತೆರಡು ಮಂದಿ ಸಾವನ್ನಪ್ಪಿರೋದ್ರ ಬಗ್ಗೆ ವರದಿ ಆಗ್ತಾ ಇರುವಂತದ್ದು ಇದು ನಾಸಿಕ್ ನಲ್ಲಿರುವಂತಹ ಡಾಕ್ಟರ್ ಜಾಕಿರ್ ಹುಸೇನ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು ಘಟನೆ ನಡೆದು ಅರ್ಧ ಗಂಟೆ ಆದರೂ ಕೂಡ ಆಕ್ಸಿಜನ್ ಅನ್ನ ಆ ಒಂದು ಸೋರಿಕೆಯನ್ನ ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಏನು ಹೊಗೆ ಆವರಿಸ್ಕೊಳ್ತು ಈ ಒಂದು ಸಂದರ್ಭದಲ್ಲಿ ಅತಿಯಾದ ಆಕ್ಸಿಜನ್ ನಿಂದ ಕೆಲವರು ಸ್ಥಳದಲ್ಲಿ ಮೃತಪಟ್ಟರೆ ಆ ಒಂದು ಆಸ್ಪತ್ರೆಗೆ ಐಸಿಯು ಆ ಪೇಷಂಟ್ ಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ ಅಲ್ಲೂ ಕೂಡ ಕೆಲವರು ಸಾವನ್ನಪ್ಪಿರುವಂತದ್ದು ಬಗ್ಗೆ ವರದಿಯಾಗಿರುವಂತದ್ದು ಒಟ್ಟು ಈ ಒಂದು ದುರ್ಘಟನೆಯಲ್ಲಿ ಇಪ್ಪತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ವರದಿಯನ್ನ ಈಗ ಮಹಾರಾಷ್ಟ್ರ ಸರ್ಕಾರದ ಮೂಲಗಳು ಹೇಳ್ತಾ ಇರುವಂತದ್ದು ಸದ್ಯಕ್ಕೆ ಜಾಕಿರ್ ಹುಸೇನ್ ಆಸ್ಪತ್ರೆಯಲ್ಲಿರುವಂತಹ ನೂರ ಎಪ್ಪತ್ತಕ್ಕೂ ಹೆಚ್ಚು ಅಧಿಕ ರೋಗಿಗಳು ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಯಾಕಂದ್ರೆ ಅವರೆಲ್ಲರಿಗೂ ಕೂಡ ಏನು ಆಕ್ಸಿಜನ್ ನ ಕೊರತೆ ಸೃಷ್ಟಿಯಾಗಿರುವಂತದ್ದು ಹಾಗಾಗಿ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಮಹಾರಾಷ್ಟ್ರ ಸರ್ಕಾರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಘಟನೆಯ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ಕೂಡ ಈಗ ಘೋಷಣೆ ಮಾಡಲಾಗಿದೆ ಅರುಣ್ ಓಕೆ ಸಾಮಾನ್ಯವಾಗಿ ಆಸ್ಪತ್ರೆಗಳಲ್ಲಿ ಒಂದೇ ನೇರವಾಗಿನೇ ಕನೆಕ್ಷನ್ ಇರಲ್ಲ ಒಂದು ಸಮಸ್ಯೆ ಆದಾಗ ಇನ್ನೊಂದಕ್ಕೆ ಕನೆಕ್ಷನ್ ಕೊಡುವಂತದ್ದು ಇರುತ್ತೆ ಬಟ್ ಇಲ್ಲಿ ಯಾಕೆ ಹೀಗಾಯ್ತು ಅಂತ ಏನಾದ್ರೂ ಸಿಗ್ತಾ ಇದೆ ಟೆಕ್ನಿಕಲ್ ಆಗಿ ಶಬೀರ್ ಯಾಕೆ ಈ ಸಮಸ್ಯೆ ಆಯ್ತು ಅಂತ ಯಾಕಂದ್ರೆ ಬೆಂಗಳೂರಿನಲ್ಲೂ ಈ ರೀತಿಯಾದಂತಹ ಹೈ ಪ್ರೆಷರ್ ಇರೋದ್ರಿಂದ ನಮ್ಮಲ್ಲಿ ಅದು ಆಗದೆ ಇರೋ ರೀತಿಯಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗಿದೆ ಹಾಗಾಗಿ ಕೇಳ್ತಾ ಇದೀನಿ ಏನಾದರೂ ಮಾಹಿತಿ ಇದೆಯಾ ಶಬೀರ್ ಅರುಣ್ ಈಗ ಎರಡು ಆ ಆಕ್ಸಿಜನ್ ಟ್ಯಾಂಕರ್ಗಳು ಆಸ್ಪತ್ರೆಗೆ ಸಾಮಾನ್ಯವಾಗಿ ಹೋಗಿತ್ತು ಅದೊಂದು ರೋಟೀನ್ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಕ್ಸಿಜನ್ ಸಿಲಿಂಡರ್ ಗಳು ಖಾಲಿ ಆಗುತ್ತೆ ಆಕ್ಸಿಜನ್ ಟ್ಯಾಂಕರ್ ಗಳು ಅಲ್ಲಿ ಹೋಗಿ ಆ ಸಿಲಿಂಡರ್ ಗಳನ್ನ ಫಿಲ್ ಮಾಡಿ ಬರುತ್ತೆ ಇದು ಸಾಮಾನ್ಯವಾಗಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ನಡೆಯುವಂತಹ ಪ್ರಕ್ರಿಯೆ ಆದ್ರೆ ಇವತ್ತು ಎರಡು ವಾಹನ ಎರಡು ದೊಡ್ಡ ಟ್ಯಾಂಕರ್ ಗಳು ಹೋದಂತಹ ಸಂದರ್ಭದಲ್ಲಿ ಒಂದು ಟ್ಯಾಂಕರ್ನಿಂದ ಆಕ್ಸಿಜನ್ ಸೋರಿಕೆ ಆಗಲಿಕ್ಕೆ ಶುರುವಾಗಿದೆ ಆರಂಭದಲ್ಲಿ ಇದು ಸೋರಿಕೆ ಆಗುವಂತದ್ದು ಯಾರಿಗೂ ಕೂಡ ಗೊತ್ತಾಗಿಲ್ಲ ಆದ್ರೆ ಆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವಾಗ ದೊಡ್ಡ ಪ್ರಮಾಣದ ಹೊಗೆ ಆವರಿಸ್ಕೊಳ್ಳಕ್ಕೆ ಶುರುವಾಯ್ತು ಆಗ ಮಾತ್ರ ಆಕ್ಸಿಜನ್ ಸೋರಿಕೆ ಆಗ್ತಿದೆ ಅನ್ನೋ ಒಂದು ಮಾಹಿತಿ ಗೊತ್ತಾಗಿದೆ ಆದ್ರೆ ಯಾವ ಟ್ಯಾಂಕರ್ನಿಂದ ಸೋರಿಕೆ ಆಗ್ತಾ ಇದೆ ಅದು ಸಿಲಿಂಡರ್ನಿಂದ ಸೋರಿಕೆ ಆಗ್ತಿದೆಯೋ ಅಥವಾ ಟ್ಯಾಂಕರ್ನಿಂದ ಸೋರಿಕೆ ಆಗ್ತಿದೆಯೋ ಅನ್ನೋ ಮಾಹಿತಿ ಗೊತ್ತಾಗಿಲ್ಲ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಂತಹ ಹೊಗೆ ಆವರಿಸಿಕೊಂಡ ಇಂಥ ಹಿನ್ನೆಲೆಯಲ್ಲಿ ಕಣ್ಣಿಗೆ ಏನು ಕೂಡ ಕಾಣಿಸಿಕೊಂಡೇ ಇರುವಂತಹ ಸನ್ನಿವೇಶ ಸೃಷ್ಟಿಯಾಗಿತ್ತು ಹಾಗಾಗಿ ಆ ಒಂದು ಏನು ಆಕ್ಸಿಜನ್ ಸೋರಿಕೆ ಏನಿದೆ ಅದನ್ನು ತಡಿಲಿಕ್ಕೆ ಸಾಧ್ಯ ಆಗಿಲ್ಲ ಸುಮಾರು ಮುಕ್ಕಾಲು ಗಂಟೆ ಕಾಲ ಆ ಒಂದು ಆಕ್ಸಿಜನ್ ಸೋರಿಕೆ ಆಗಿದೆ ಅದಾದ ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಂಡು ಅದರ ಟ್ಯಾಂಕರ್ ಅನ್ನ ಹುಡುಕಿ ಆ ಒಂದು ಅನಿಲ ಸೋರಿಕೆಯನ್ನು ತಡೆದ ಬಳಿಕ ಅಷ್ಟೇ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಇನ್ನು ಕೂಡ ಪರಿಸ್ಥಿತಿಯನ್ನ ತಹಬದಿಗೆ ತರುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ಸಾಮಾನ್ಯ ಪ್ರಕ್ರಿಯೆಯಲ್ಲಿ ನಡೆದಂತ ಸಣ್ಣ ಅವಘಡದಿಂದ ಇಷ್ಟೊಂದು ದೊಡ್ಡ ಪ್ರಮಾಣದ ಭೀಕರ ಘಟನೆ ಸದ್ಯಕ್ಕೆ ನಾಸಿಕ್ ನಲ್ಲಿ ನಡೆದಿರುವಂತದ್ದು ಅವರು ಓಕೆ ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು